ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಗಳ ವಿದ್ಯಾವಂತ ನಿರುದ್ಯೋಗಿ ಯುವಕರು ಸ್ವಯಂ ಉದ್ಯೋಗದಲ್ಲಿ ತೊಡಗಿಸಿಕೊಂಡು ಸ್ವಾಭಿಮಾನಿಗಳಾಗಿ ಜೀವನ ನಡೆಸಲು ಜುಲೈ 27 2023 ರಂದು 1 ಕೋಟಿ ವರೆಗಿನ ಸರ್ಕಾರದ ಗುತ್ತಿಗೆ ಕಾಮಗಾರಿಗಳಲ್ಲಿ ಮೀಸಲಾತಿ ನೀಡುವ ವಿವರವಾಗಿ ತಿದ್ದುಪಡಿ ತರಲಾಗಿದೆ ಆದರೆ ಈ ವಿಚಾರದಲ್ಲಿ ನಮ್ಮ ಸಮುದಾಯಕ್ಕೆ ಅನ್ಯಾಯವಾಗ್ತಾ ಇದೆ ಎಂದು ಶಿವಮೊಗ್ಗ ಜಿಲ್ಲಾ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಗುತ್ತಿಗೆದಾರರ ಸಂಘ ಇಂದು ರಾಜ್ಯಾಧ್ಯಕ್ಷರಾದ ಎನ್ ಮಹಾದೇವಸ್ವಾಮಿ ಅವರ ನೇತೃತ್ವದಲ್ಲಿ ಮಾಧ್ಯಮ ಘೋಷಣೆ ನಡೆಸಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಇತ್ತೀಚೆಗೆ ಸರ್ಕಾರದ ಗುತ್ತಿಗೆ ಕಾಮಗಾರಿಗಳಲ್ಲಿ 1 ಕೋಟಿ ವರೆಗಿನ ಕಾಮಗಾರಿಗಳಲ್ಲಿ ಮೀಸಲಾತಿಯನ್ನು ಪಾರದರ್ಶಕ ಕಾಯ್ದೆಗೆ ತಿದ್ದುಪಡಿ ಮಾಡೋ ಮುಖಾಂತರ ಜಾರಿಗೆ ತಂದಿದೆ ಈಗ ನಮಗೆ 2013 ನಲ್ಲಿ ಬಜೆಟ್ ನಲ್ಲಿ ಗುತ್ತಿಗೆ ಮೀಸಲಾತಿ ಜಾರಿಗೆ ತರ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರು ಆನಂತರದಲ್ಲಿ 50 ಲಕ್ಷದ ವರೆಗಿನ ಕಾಮಗಾರಿಗಳಿಗೆ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ರು ಮತ್ತೆ 2018 ರಲ್ಲಿ ಗುತ್ತಿಗೆ ಮೀಸಲಾತಿ ಮಿತಿನ 50 ಲಕ್ಷಗಳಿಂದ 1 ಕೋಟಿಗೆ ಹೆಚ್ಚಿಸ್ತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ರು ಅದು ಜಾರಿಗೆ ಬಂದಿದ್ದು 2023 ಹಾಗಾಗಿ ನಮಗೆ ಗುತ್ತಿಗೆ ಮೀಸಲಾತಿ ಮಿತಿ ಏನು ಹೆಚ್ಚಿಗೆ ಮಾಡಿದರೆ ಅದು ಕಡಿಮೆ ಆಯ್ತು ಅಂತ ಹೇಳಿ ಈಗಾಗಲೇ ನಾವು 2 ಕೋಟಿಗೆ ಮಿತಿನ ಹೆಚ್ಚಿಸಬೇಕು ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ವಿ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದಾರೆ ಮುಂದಿನ ಅಧಿವೇಶನದಲ್ಲಿ ಜಾರಿಗೆ ತರ್ತೀವಿ ಅಂತಾನು ಕೂಡ ಹೇಳಿದ್ದಾರೆ 1 ಕೋಟಿ ಮೀಸಲಾತಿ ಜಾರಿಗೆ ತರುವಂತ ಸಂದರ್ಭದಲ್ಲಿ ಅಧಿವೇಶನದಲ್ಲಿ ಬಹಳಷ್ಟು ಚರ್ಚೆಗಳಾದವು ಎಸ್ಸಿ ಎಸ್ಟಿ ಗುತ್ತಿಗೆದಾರರಿಗೆ ಕಾಮಗಾರಿಗಳಲ್ಲಿ ಮೀಸಲಾತಿ ಕೊಟ್ಟರೆ ಮಾತ್ರ ಸಾಧ್ಯವಾಗಲ್ಲ ಅವರಿಗೆ ಕಾಮಗಾರಿ ನಿರ್ವಹಿಸೋದಕ್ಕೆ ಆರ್ಥಿಕ ಸಹಾಯ ಮಾಡಬೇಕು ಅಂತ ಹೇಳಿ ಬಹಳಷ್ಟು ಚರ್ಚೆ ಆಯಿತು ಅದರ ಆಧಾರದ ಮೇಲೆ ಈಗ ನಾವು ಏನು ಕಾರ್ಯಾದೇಶ ಕೊಡ್ತಾರೆ ಸರ್ಕಾರ ಏನು ಕಾರ್ಯಪಾಲಕ ಅಭಿಯಂತರ ಏನು ವರ್ಕ್ ಆರ್ಡರ್ ಇಶ್ಯೂ ಮಾಡ್ತಾರೆ ವರ್ಕ್ ಆರ್ಡರ್ ಇಶ್ಯೂ ಮಾಡಿದ ತಕ್ಷಣ ಮುಂಗಡಾಣ ಕೊಡಬೇಕು ಅಂತ ಹೇಳಿ ನಾವು ಮನವಿ ಸಲ್ಲಿಸಿದ್ದೀವಿ ಈಗ ನಿರ್ಮಿತಿ ಕೇಂದ್ರ ಕೆಆರ್ಐಡಿ ಸಂಸ್ಥೆಗಳಿಗೆ ಸರ್ಕಾರ 50% ಅಷ್ಟು ಹಣ ಮೊದಲೇ ಬಿಡುಗಡೆ ಮಾಡುತ್ತೆ ನಾವು 50% ಹೇಳ್ತಾ ಇಲ್ಲ ನಾವು 30% ಮೊಬಿಲೈಸೇಷನ್ ಅಡ್ವಾನ್ಸ್ ಕೊಡಿ ಅಂತ ಹೇಳ್ತಾ ಇದ್ದೀವಿ ಸರ್ಕಾರ ಅದಕ್ಕೆ ಸ್ಪಂದಿಸಿದೆ ಸದ್ಯದಲ್ಲೇ ಆದೇಶ ಬರಬಹುದು ಅಂತ ಹೇಳಿ ಆ ನಿರೀಕ್ಷೆಯಲ್ಲಿ ನಾವಿದ್ದೀವಿ ಕಾಂಟ್ರಾಕ್ಟರ್ಗೆ ಆರ್ಥಿಕ ಸಹಾಯದ ವಿಷಯ ಬಂತಂದ್ರೆ ಇತ್ತೀಚೆಗೆ ಪಿಡಬ್ಲ್ಯೂಡಿ ಮಿನಿಸ್ಟರ್ ನಮ್ಮನ್ನೆಲ್ಲ ಕರೆತು ನಮ್ಮ ಸಮಸ್ಯೆಗಳನ್ನೆಲ್ಲ ಕೇಳಿ ಚರ್ಚೆ ಮಾಡಿದ್ರು ಅಲ್ಲಿ ಮುಖ್ಯವಾಗಿ ನಮಗೇನು ಪೆಂಡಿಂಗ್ ಬಿಲ್ಸ್ ಇರುತ್ತಲ್ಲ ಕಾಂಟ್ರಾಕ್ಟರ್ಸ್ಗೆ ಒಂದು ವರ್ಷ ಆದರೂ ಹಣ ಬಿಡುಗಡೆ ಆಗಿರಲಿಲ್ಲ ಈಗೇನು ಪೆಂಡಿಂಗ್ ಬಿಲ್ಸ್ ಇದೆ ಎಸ್ ಸಿ ಎಸ್ ಟಿ ಕಾಂಟ್ರಾಕ್ಟರ್ಸ್ದು ಅವ್ರಿಗೆ ಹಣ ಬಿಡುಗಡೆ ಮಾಡಿ ಅಂತೇಳಿ ಮನವಿ ಮಾಡಿದರು ಆನಂತರದಲ್ಲಿ ಸಚಿವರು ನಮ್ಮ ಮನವಿಗೆ ಸ್ಪಂದಿಸಿ ಈಗ ಎಲ್ ಒ ಸಿ ಬಿಡುಗಡೆ ಮಾಡುವಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿ